ಪ್ಯಾನೆಲ್ಗೆ ಮತ್ತೆ ಸ್ವಾಗತ. ಕಾಂಗ್ರೆಸ್ ನಿಂದ ಅಬೃಹತ್ ರಾಜಭವನ ಚಲೋ ಹೆನ್ನೆಲೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಭದ್ರತೆಯನ್ನ ಕೈಗೊಂಡಿದೆ. ಕೇಂದ್ರ ವಿಭಾಗ ಪ್ರಭಾರ ಡಿಪಿಸಿ ಶರಣಪ್ಪ ಅವರಿಂದ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಪೂರ್ವ ವಿಭಾಗದ ಡಿಸಿಪಿ ಭೀಮಾಶಂಕರ್ ಗುಳೇದವರಿಂದ ಭದ್ರತೆಯನ್ನ ಕಲ್ಪಿಸಲಾಗಿದೆ. 5 ಜನ ಎಸಿಪಿ ಸೇರಿ 10 ಮಂದಿ ಇನ್ಸ್ಪೆಕ್ಟರ್ ಗಳನ್ನು ನಿಯೋಜನೆ ಮಾಡಲಾಗಿದೆ. 2 ಕೆಎಸ್ಆರ್ಪಿ ತುಕಡಿ 500 ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಎರಡು ಹಂತದಲ್ಲಿ ಪ್ರತಿಭಟನೆಯನ್ನು ತಡೆಯೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇಂಡಿಯನ್ ಎಕ್ಸ್ಪ್ರೆಸ್ ಬಳಿ ಪ್ರತಿಭಟನೆಯನ್ನು ತಡೆಯಲಿದೆ ಖಾಕಿ. ಪೊಲೀಸ್ ತಿಮ್ಮಯ್ಯ ವೃತ್ತದಲ್ಲಿಯೂ ಕೂಡ ರ್ಯಾಲಿಯನ್ನು ತಡೆಯೋದಕ್ಕೆ ಸಿದ್ಧತೆಯನ್ನು ಮಾಡಲಾಗಿದೆ. ಎಸ್ಸಿ ಕಾಂಗ್ರೆಸ್ನಿಂದ ಅಬೃಹತ್ ರಾಜಭವನ ಚಲೋ ಹಿನ್ನೆಲೆ ಯಾವ್ಯಾವ ಭಾಗಗಳಲ್ಲಿ ರ್ಯಾಲಿಯನ್ನು ತಡೆಯೋದಕ್ಕೆ ಅವಕಾಶ ಇದೆಯೋ ಸಾಧ್ಯ ಆಗುತ್ತೋ ಅಲ್ಲಿ ತಡೆಯೋದಕ್ಕೆ ಪೊಲೀಸ್ ವ್ಯವಸ್ಥೆಯನ್ನು ಇದೀಗ ಮಾಡಲಾಗಿರುವಂಥದ್ದು. ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರದು ಅನ್ನುವಂಥ ಒಂದೇ ಉದ್ದೇಶ ಪೊಲೀಸ್ ಇಲಾಖೆಯದ್ದು. ಕೇಂದ್ರ ವಿಭಾಗದ ಪ್ರಭಾರ ಡಿಸಿಪಿ ಶರಣಪ್ಪ ಅವರಿಂದ ಈ ಒಂದು ಪೊಲೀಸ್ ಸೆಕ್ಯೂರಿಟಿಯನ್ನು ಕಲ್ಪಿಸಲಾಗಿರುವುದು. ಪೂರ್ವ ವಿಭಾಗ ಡಿಸಿಪಿ ಭೀಮಾಶಂಕರ್ ಗುಳೇದವರಿಂದ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಪೂರ್ವ ವಿಭಾಗದಲ್ಲಿ 5 ಜನ ಎಸಿಪಿಗಳನ್ನು ಸೇರಿ 10 ಮಂದಿ ಇನ್ಸ್ಪೆಕ್ಟರ್ಗಳನ್ನು ನಿಯೋಜನೆ ಮಾಡಲಾಗಿದೆ. 2 ಕೆಎಸ್ಆರ್ಪಿ ತುಕಡಿ 500 ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. 2 ಹಂತದಲ್ಲಿ ಪ್ರತಿಭಟನೆಯನ್ನು ತಡೆಯುವುದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಒಂದು ಜಾಗ ಇಂಡಿಯನ್ ಎಕ್ಸ್ಪ್ರೆಸ್ ಬಳಿ ಪ್ರತಿಭಟನೆಯನ್ನು ತಡೆಯುವಂಥದ್ದು, ಮತ್ತೊಂದು ಪೊಲೀಸ್ ತಮ್ಮಯ್ಯ ವೃತ್ತದಲ್ಲಿ ರ್ಯಾಲಿಯನ್ನು ತಡೆಯುವುದು. ಈ ಎರಡೂ ಜಾಗಗಳೇನಿದ್ದಾವೆ, ಎರಡೂ ಜಾಗಗಳು ರಾಜಭವನಕ್ಕೆ ಕನೆಕ್ಟ್ ಆಗ್ತವೆ. ಹೀಗಾಗಿ ಈ ಎರಡೂ ಭಾಗಗಳಲ್ಲೇ ಪ್ರತಿಭಟನಾಕಾರರನ್ನು ತಡೆದು ಬಿಟ್ಟರೆ ರಾಜಭವನಕ್ಕೆ ಅವರು ತಲುಪೋದಕ್ಕೆ ಅವಕಾಶ ಆಗೋದಿಲ್ಲ ಅನ್ನುವಂಥ ವಿಚಾರ. ಹೀಗಾಗಿ ಈ ಎರಡು ಜಾಗಗಳಲ್ಲಿ ಪ್ರತಿಭಟನಾಕಾರರನ್ನು ತಡೆಯುವಂಥ ಒಂದು ಕೆಲಸಕ್ಕೆ ಈಗ ಪೊಲೀಸರು ಕೈ ಹಾಕಿರುವಂಥದ್ದು. ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡೋಣ. ಯಾಕಂತಂದರೆ ಇವತ್ತಿನ ಪ್ರತಿಭಟನೆ ಒಂದು ರೀತಿ ಸಂಘರ್ಷದ ಹಾದಿಯನ್ನು ತುಳಿಯುವಂಥ ಸಾಧ್ಯತೆಗಳಿದೆ. ಯಾಕಂತಂದರೆ ನಿನ್ನೆ ದೆಹಲಿಯಲ್ಲೂ ಕೂಡ ಪೊಲೀಸರ ನಡುವೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ನೂಕಾಟ ತಳ್ಳಾಟ ನಡೆದಿದೆ, ಸಂಘರ್ಷದ ಹಾದಿಯನ್ನು ಹಿಡಿದಿದೆ. ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರನ್ನು ಎತ್ತಾಕೊಂಡು ಹೋಗಿ ಬಂಧಿಸಿದ್ದಾರೆ, ಕೊನೆಗೆ ಸಂಜೆ ವೇಳೆಯಲ್ಲಿ ಅವರನ್ನು ಬಿಟ್ಟು ಕಳುಹಿಸಿದ್ದಾರೆ. ಹೀಗಾಗಿ ಅಂಥದ್ದೇ ಪರಿಸ್ಥಿತಿ ಇವತ್ತು ಬೆಂಗಳೂರಿನಲ್ಲೂ ಕೂಡ ನಿರ್ಮಾಣವಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕೆಂತಂದರೆ ಪ್ರಮುಖವಾದ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಇವತ್ತಿನ ಪ್ರತಿಭಟನೆ ಎಫೆಕ್ಟಿವ್ ಆಗಿರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಇನ್ನು ನಾಳೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನು ಹಾಕುವಂಥದ್ದು, ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ಲಾನ್ ನಾಳೆ ಇರುವಂಥದ್ದು. ಎಸ್, ಇದು ಪೊಲೀಸ್ ಸೆಕ್ಯೂರಿಟಿ ಆಯಿತು. ಕಾಂಗ್ರೆಸ್ನಿಂದ ರಾಜಭವನ ಚಲೋ ಹಿನ್ನೆಲೆ ಯಾವ್ಯಾವ ರೀತಿ ಪೊಲೀಸ್ ಸೆಕ್ಯೂರಿಟಿಯನ್ನು ಕೊಡ್ತಿದ್ದಾರೆ ಅಂತ ಹೇಳಿ. ಎಸ್, ನಾವು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಎಸ್, ಇದೀಗ ಮರುಜೀವ ಪಡ್ಕೊಳ್ಳೋದಕ್ಕೆ ಅಂದರೆ ಪುನಃ ಸ್ಥಾಪನೆ ಮಾಡೋದಕ್ಕಂತೂ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಆಗೋದಿಲ್ಲ. ಯಾವ ಸಂಸ್ಥೆಗೆ, ಅಸೋಸಿಯೇಟೆಡ್ ಜರ್ನಲ್ಸ್ ಸಂಸ್ಥೆಗೆ ಸಾಲ ಕೊಡುತ್ತೆ ಕಾಂಗ್ರೆಸ್ ಪತ್ರಿಕೆಯನ್ನು ಪುನಃಸ್ಥಾಪನೆ ಮಾಡಬೇಕು ಅಂತ ಹೇಳಿ, ಆದರೆ ಸ್ಥಾಪನೆ ಮಾಡೋಕ್ಕಾಗಲ್ಲ. ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಮಾರನೇ ವರ್ಷ ಅಂದರೆ 2010ರಲ್ಲಿ ಯಂಗ್ ಇಂಡಿಯಾ ಲಿಮಿಟೆಡ್ ಎನ್ನುವಂಥ ಸರ್ಕಾರೇತರ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಯಂಗ್ ಇಂಡಿಯಾ, ಇದಕ್ಕೆ ರಾಹುಲ್ ಗಾಂಧಿ ನಿರ್ದೇಶಕರಾಗಿದ್ದರು. ಕಂಪನಿಯಲ್ಲಿ ರಾಹುಲ್ ಮತ್ತು ಸೋನಿಯಾ ತಲಾ ಶೇಕಡ 37% ಷೇರನ್ನು ಹೊಂದಿದ್ರೆ ಉಳಿದ 26% ಷೇರುಗಳನ್ನು ಮೋತಿಲಾಲ್ ವೋಹ್ರಾ, ಆಸ್ಕರ್ ಫರ್ನಾಂಡಿಸ್ ಮೊದಲಾದ ಕಾಂಗ್ರೆಸ್ ನಾಯಕರು ಹೊಂದಿರ್ತಾರೆ. ಆದರೆ ಆ ಕಂಪನಿ ಯಂಗ್ ಇಂಡಿಯಾ ಅನ್ನುವಂಥ ಕಂಪನಿ ಕೇವಲ 5 ಲಕ್ಷ ರೂಪಾಯಿ ಬಂಡವಾಳವನ್ನು ಹೊಂದಿರುತ್ತೆ. ಇಲ್ಲಿ ಪ್ರಮುಖವಾಗಿ ಸೋನಿಯಾ ಹಾಗೆ ರಾಹುಲ್ ವಿರುದ್ಧ ಯಾವ ಆರೋಪ ಕೇಳಿಬರ್ತಾ ಇದೆ ಅಂತೇಳಿ ನಾವು ಗಮನಿಸೋದಾದರೆ, ಹಾಲಿ ನ್ಯಾಷನಲ್ ಹೆರಾಲ್ಡ್ಗೆ ಸೇರಿದಂಥ 2000 ಕೋಟಿ ರೂಪಾಯಿ ಮೊತ್ತದ ಆಸ್ತಿಯ ಮಾಲೀಕತ್ವ ಯಂಗ್ ಇಂಡಿಯಾ ಸಂಸ್ಥೆ ಹೆಸರಲ್ಲಿದೆ. ಅಂದರೆ ಈ ರಾಹುಲ್ ಗಾಂಧಿಯವರು ನಿರ್ದೇಶಕರಾಗಿರುವಂಥ ಸಂಸ್ಥೆ ಯಂಗ್ ಇಂಡಿಯಾ, ಆ ಒಂದು 2000 ಕೋಟಿ ರೂಪಾಯಿ ಮೊತ್ತದ ಆಸ್ತಿಯ ಮಾಲೀಕತ್ವವನ್ನು ಯಂಗ್ ಇಂಡಿಯಾ ಸಂಸ್ಥೆ ಹೊಂದಿದೆ. ಅಂದರೆ ಆ ಒಂದು ಸಂಸ್ಥೆ ಹೆಸರಿನಲ್ಲಿರುವಂಥದ್ದು. ಯಂಗ್ ಇಂಡಿಯಾದ ಶೇಕಡ 76% ಪಾಲು ಸೋನಿಯಾ ಮತ್ತು ರಾಹುಲ್ ಅವರ ಹೆಸರಲ್ಲಿದೆ. ಅಂದರೆ 2000 ಕೋಟಿ ರೂಪಾಯಿ ಆಸ್ತಿ ಗಾಂಧಿ ಕುಟುಂಬದ ಕೈ ಸೇರಿದೆ. ಈ 2000 ಕೋಟಿ ರೂಪಾಯಿ ಮೊತ್ತದ ಆಸ್ತಿಯನ್ನು ಕಬಳಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಎಜಿಎಲ್ಗೆ ಅಂತಂದರೆ ಮುದ್ರಣ ಸಂಸ್ಥೆಗೆ 90 ಕೋಟಿ ರೂಪಾಯಿ ಸಾಲವನ್ನು ಕೊಡುತ್ತೆ. ತದನಂತರ ಅದನ್ನು ವಸೂಲಿಯಾಗದ ಸಾಲ ಅಂತೇಳಿ ಸ್ವತಃ ಪಕ್ಷವೇ ಘೋಷಣೆ ಮಾಡಿಕೊಳ್ಳುತ್ತೆ. ಜೊತೆಗೆ ಸಾಲದ ಹೊಣೆಯನ್ನು ಯಂಗ್ ಇಂಡಿಯಾ ಸಂಸ್ಥೆಗೆ ವರ್ಗಾವಣೆ ಮಾಡುತ್ತೆ. ಬಳಿಕ ನ್ಯಾಷನಲ್ ಹೆರಾಲ್ಡ್ನ ಎಲ್ಲಾ ಷೇರುಗಳನ್ನು ಯಂಗ್ ಇಂಡಿಯಾಗೆ ವರ್ಗಾಯಿಸುವ ಮೂಲಕ 2000 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಗಾಂಧಿ ಕುಟುಂಬದ ಕೈ ಸೇರುವಂತೆ ಮಾಡಲಾಗುತ್ತೆ. ಇದು ಇರುವಂಥ ಆರೋಪ. ಸೊ ಇದರ ಕುರಿತಾಗಿ ಇದೀಗ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು.
ಶಿಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಬೆಂಗಳೂರು ವನ್ ನ್ಯೂಸ್ ಕನ್ನಡ ಇದು ನಿಮ್ಮ ಧ್ವನಿ.